ಗ್ರಾಮಾಂತರ ಕ್ಷೇತ್ರದ ಮತ್ತೊಬ್ಬರು ಮಹಿಳಾ ಮತದಾರರು ಈಗ ನನ್ನ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡಿಸೋಣ ಅವರ ಮನದಾಳದ ಮಾತನ್ನ ಕೇಳೋಣ ನಮಸ್ತೆ ನಿಮ್ಮ ಹೆಸರು ನಿಮ್ಮ ಹೆಸರು ಗಂಗಮ್ಮ ಅಂತ ಏನ್ ಮಾಡ್ಕೊಂಡಿದ್ದೀರಾ ವ್ಯಾಪಾರ ಓಕೆ ಈ ಬಾರಿ ಚುನಾವಣೆಗೆ ನೀವು ಮತವನ್ನು ಹಾಕೋದಾದ್ರೆ ಯಾವ ಪಕ್ಷಕ್ಕೆ ಆಗ್ತೀರಾ ಯಾಕೆ ಬಿಜೆಪಿ ನಮಗೆ ರೋಡ್ ಮಾಡಿದ್ದಾರೆ ದೇವಸ್ಥಾನ ಮಾಡ್ಕೊಂಡು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮಾಡ್ತಿದ್ದೀವಿ ಮಾಡ್ತಾ ಇದ್ದೀರಾ ಹಾಗಾದರೆ ಈಗ ನೀವು ಈ ಬಾರಿ ಬಿಜೆಪಿ ಪಕ್ಷನೇ ಅಧಿಕಾರಕ್ಕೆ ಬರಬೇಕು ಅಂತ ಬಯಸ್ತೀರಾ ರಾಜ್ಯದಲ್ಲೂ ಹಾಗೆ ಗ್ರಾಮಾಂತರದಲ್ಲೂ ಏನ ಕಣಪ್ಪ ಜೆ ಪಿನೇ ಬರಬೇಕು ಅಂತ ಹೇಳ್ತಾವ್ರೆ ಬಿಜೆಪಿನೇ ಬರಬೇಕು ನಿಮಗೂ ಅದೇ ಆಸೆ ಓಕೆ ಎಸ್ ವೀಕ್ಷಕರೇ ನೋಡುದ್ರಲ್ಲ ಈ ಬಾರಿ ನಾವು ಗ್ರಾಮಾಂತರದಲ್ಲಿ ಬಿಜೆಪಿ ಪಕ್ಷವನ್ನೇ ಕೂಡ ಅಧಿಕಾರಕ್ಕೆ ತರೋದಕ್ಕೆ ಬಯಸ್ತೀವಿ ಅಂತ ಮತದಾರರು ಹೇಳಿದ್ದಾರೆ ಮುಂದೆ ಹೋಗೋಣ ಮತ್ತಷ್ಟು ಜನರನ್ನ ಮಾತನಾಡಿಸೋಣ ಬನ್ನಿ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಮತ್ತೊಬ್ರು ಹಿರಿಯ ಮತದಾರರು ಈಗ ನನ್ನ ಜೊತೆ ಇದ್ದಾರೆ ಅವ್ರನ್ನು ಮಾತನಾಡಿಸೋಣ ನಮಸ್ತೆ ಸರ್ ನಿಮ್ಮ ಹೆಸರು ಕಂಗಣ್ಣ ಅಂತ ನನಗೆ ಏನ್ ಮಾಡ್ಕೊಂಡಿದೀರ ನಾನು ವ್ಯವಸಾಯ ಮಾಡ್ಕೊಂಡಿದ್ದೀವಿ ಈ ಬಾರಿ ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೇಕಂತ ಬಯಸ್ತೀರಾ ನಮ್ಮ ಅಂದಾಜಿಗೆ ಬಿಜೆಪಿನೇ ಬರ್ಬೇಕು ಅಂತ ಜೆ ಪಿ ಅಂದ್ರೆ ನಮ್ಮ ಸುರೇಶ್ ಗೌಡರು ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾರೆ ಒಂದು ನನ್ನ ಕಣ್ಣೆದ್ರಿಗೆ ಐವತ್ತೈ ಐವತ್ತು ಲಕ್ಷ ಅವರು ಸ್ವಂತ ದುಡ್ಡು ಜೋಬಿನಿಂದ ತೆಗೆದು ಎರಡು ಐಟಮು ಕೊಟ್ಟಿರೋದು ಆರು ಐವತ್ತಕ್ಕೆ ಒಂದು ಐಟಮು ಏಳುವರೆಗೆ ಒಂದು ಐಟಮು ತಂದು ಸ್ವಂತ ದುಡ್ಡು ಸುಮಾರು ಜನ ಕೂಡ ಹಾಕೊಂಡು ಆ ಕಲ್ಲಿನ ಮೇಲೆ ಕೊಟ್ಟಿರೋದು ಗ್ಯಾರಂಟಿ ನಾನು ಕಣ್ಣೆದ್ರಿಗೆ ಕಂಡಿದ್ದೀವಿ ಆದ್ದರಿಂದ ಅವರೇ ಬರಬೇಕು ಅಂತ ನಮ್ಮ ಆಸೆ ಅಭಿವೃದ್ಧಿ ಸಾಕಷ್ಟು ಸಿ ಸಿ ರೋಡ್ ಮಾಡ್ಸೋರೆ ಆಮೇಲಿಂದ ಆರೋ ಪ್ಲಾಂಟ್ ಮಾಡಿಸ್ಕೊಟ್ಟವ್ರೆ ಸಾಕಷ್ಟು ಒಳ್ಳೊಳ್ಳೆ ಅಭಿವೃದ್ಧಿ ಮಾಡಿಸ್ಕೊಟ್ಟವ್ರೆ ಸಮುದಾಯ ಭವನ ಮಾಡ್ಕೊಡ್ತೀವಿ ಅಂತಂದ್ರೆ ಗೆದಿಲಿಲ್ಲ ನಮ್ಮ ಮನೆ ಬರೋ ಚೆನ್ನಾಗಿರಲಿಲ್ಲ ಆದ್ದರಿಂದ ನಾವು ಬಾಂಡು ಪೇಪರಿಂದು ಅದೇನೋ ಹಗರಣ ಅಂತಂತಂದರು ಅದೊಂದು ಮಾಡಿದರು ಹಿಂಗ ಇಷ್ಟೊಂದೆಲ್ಲ ಇಷ್ಟಮ್ದೆಲ್ಲ ಮಾಡಿಕೊಟ್ಟು ಇಷ್ಟೊಂದೆಲ್ಲ ಅನ್ಯಾಯ ಮಾಡಿದ್ರು ಇವರು ನಮ್ಮ ಸುರೇಶ್ ಗೌಡರು ಎಷ್ಟು ಈ ದೇವಸ್ಥಾನಕ್ಕೋಸ್ಕರವಾಗಿ ಐವತ್ತು ಲಕ್ಷ ಸ್ವಂತ ದುಡ್ಡು ಹಾಕಿದರು ಈಗ ಏನೇನು ಇನ್ನು ಅಭಿವೃದ್ಧಿ ಆಗಬೇಕು ಇನ್ನು ನಮಗೆ ಸಮುದಾಯ ಭವನ ಆಗಬೇಕು ಮತ್ತು ದೇವಸ್ಥಾನ ಈ ಒಳಗಡೆಗೆಲ್ಲ ಕ್ಲೀನಾಗಿರ್ಬೇಕು ಇದು ಆ ಕಡೆ ಕಾಂಪೌಂಡು ಇವೆಲ್ಲ ಹಚ್ಚಿಕ ಕ್ಲೀನಾಗಿ ಮಾಡಿಕೊಡ್ಬೇಕು ಒಳ್ಳೊಳ್ಳೆ ಕೆಲಸ ಮಾಡಿಕೊಡ್ತಾರೆ ಅಂತ ಮಾಡಿಕೊಡ್ತಾರೆ ನಂಬಿಕೆ ಐತೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಐತೆ ನಮಗೆ ಮಾಡಿಕೊಡ್ತಾರೆ ಅನ್ನೋದು ನಾನು ಸತಸಿದ್ಧವಾಗಿ ಹೇಳ್ತಾ ಇದ್ದೀನಿ ಅವ್ರು ಗ್ಯಾರಂಟಿ ಮಾಡ್ಕೊಡ್ತಾರೆ ಅವ್ರು ಎಸ್ ವೀಕ್ಷಕರೇ ನೋಡೋದ್ರಲ್ಲ ಈ ಬಾರಿ ತುಮಕೂರು ಗ್ರಾಮಾಂತರದಲ್ಲಿ ಅಭ್ಯರ್ಥಿಯಾಗಿ ಬಿಜೆಪಿ ಪಕ್ಷದಿಂದ ನಿಲ್ತ್ಕೊಂತವ್ರಿಗೆ ನಾವು ಮತವನ್ನ ನೀಡ್ತೀವಿ ಅಂತ ಗ್ರಾಮಾಂತರ ಕ್ಷೇತ್ರದ ಮತದಾರರು ತಮ್ಮ ಮನದಾಳದ ಮಾತನ್ನ ಹಂಚ್ಕೊಂಡಿದ್ದಾರೆ ಮುಂದೆ ಹೋಗೋಣ ನೋಡೋಣ ಮತ್ತಷ್ಟು ಜನರನ್ನ ಮಾತನಾಡಿಸೋಣ ಮತ್ತೊಬ್ಬರು ಹಿರಿಯ ಮತದಾರರು ಈಗ ನನ್ನ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡಿಸೋಣ ನಮಸ್ತೆ ಯಜಮಾನ್ರ ನಿಮ್ಮ ಹೆಸರು ಅಷ್ಟೇ ಸರಿ ಈ ಬಾರಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು

ಹಾಕಲ್ಲ ಬಿಟ್ಟು ಜನಕ್ಕೆ ಇವನು ಕಳ್ಳ ಅಂತ ಗೊತ್ತಾಗ್ಬಿಟ್ಟೈತಿ ಯಾರು ಇವನು ಕುಮಾರ್ ಇವನು ಗೌರಿಶಂಕರ್ ಎಲ್ಲ ಪೇಪ್ ಒಂದಾಗಿ ಟಿವಿ ನ್ಯೂಸ್ಗೆ ಕೊಡ್ತಾರೆ ಗೊತ್ತಿರುವ ಮೇಡಮರ ನಿಮಗೆ ಗೊತ್ತಿರುವ ಮಾತು ಅಷ್ಟೇನೆ ಅಷ್ಟೇ ಅಷ್ಟೇ ಈಗ ನಿಮ್ಮ ಕಡೆ ಏನೇನೆಲ್ಲ ಅಭಿವೃದ್ಧಿ ಆಗೈತೆ ಇನ್ನು ಏನೇನು ಅಭಿವೃದ್ಧಿ ಆಗಬೇಕು ಯಾವ್ದು ಮಳೆ ಬನ್ರಿ ಯಾವ್ದು ಮಳೆ ಇಲ್ಲ ದೇವಸ್ಥಾನ ಕೆಲಸ ಮಾಡ್ತೀನಿ ಅಂತ ಬಂದು ಅಲ್ಲೇ ಬಿದ್ದಿಲ್ವಾ ಕೊ ಇವರು ಸುರೇಶ್ ದುಡ್ಡು ಹಾಕಿ ಕೆಲಸ ಮಾಡಿಸ್ತಾವ್ರ ಈಗ ಏನೂ ಅಭಿವೃದ್ಧಿ ಆಗಿಲ್ವಾ ಏನೂ ಮಾಡಿಲ್ಲ ಏನೇನು ಆಗ್ಬೇಕು ಇನ್ನ ನಿಮ್ಮ ಪ್ರಕಾರ ನಮ್ಮ ಪ್ರಕಾರ ಅದೇನೇ ದೇವಸ್ಥಾನ ಒಂದು ಆಗ್ಬೇಕು ದೇವಸ್ಥಾನ ಅಷ್ಟೇ ರೋಡು ನೀರು ರೋಡು ನೀರೆಲ್ಲ ಐತೆ ದೇವಸ್ಥಾನ ಆಗ್ಬೇಕು ಮನೆ ಮನೆಗಳು ಯಾವತ್ತಲೂ ಕಟ್ಟಿ ಕೊಟ್ಟಿಲ್ಲ ಬಿಡ್ರಿ ಒಂದು ಆಗಿರ್ಲಿಲ್ಲ ಹೌದಾ ಹಂಗಾರೆ ಬಾರಿ ನೀವು ಪಕ್ಷ ಬಯಸೋದಾದ್ರೆ ಯಾವ ಪಕ್ಷ ಅಧಿಕಾರಿ ಬರ್ಬೇಕಂತ ಏ ನಾವು ಆಚಿರ ಸಲ ಕಾಂಗ್ರೆಸ್ಗೆ ಹಾಕೋದು ಕಾಂಗ್ರೆಸ್ಗೆ ಹಾಂ ಶಿಕ್ಷಕರೇ ನೋಡಿದ್ರಲ್ಲ ಈ ಬಾರಿ ಅವರು ತಮ್ಮ ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಹಾಕೋದಕ್ಕೆ ಬಯಸ್ತೀವಿ ಅಂತ ಹೇಳಿದ್ರು ಸೊ ಅಲ್ಲಿ ಮುಂದೆ ಕೂತಿರೋರ್ನೂ ಕೂಡ ಮಾತನಾಡಿಸೋಣ ನಿಮ್ಮ ಹೆಸ್ರುಮೂರ್ತಿ ಅಂತ ನೀವೇನು ಕೆಲಸ ಮಾಡ್ತೀರಾ ನಾವು ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಯಾವ ಅಧಿಕಾರಕ್ಕೆ ಬರಬೇಕು ನಮಗ್ ದಳ ಬಂದರೂ ಸಂತೋಷ ಬಿ ಜೆ ಸಂತೋಷ ಯಾಕೆ ಯಾಕೆಂದ್ರೆ ಪರವಾಗಿಲ್ಲ ಇಬ್ಬರು ವ್ಯಕ್ತಿಗಳು ಒಳ್ಳೆಯವರೇನೆ ಯಾರು ಬಂದರೂ ಸಂತೋಷ ನಂಗೆ ಏನು ಮಾಡಿಲ್ಲ ಮೇಡಮರೇ ಅವರು ಎಲ್ಲ ಬರೀ ಹೆಬ್ಬೂರು ನಾಗವಲ್ಲಿ ಈ ಕಡೆ ಹುರುಡಿಗೆರೆ ಹೋಬಳಿಗೆ ಯಾವ ಕೆಲಸಕ್ಕೂ ಬರಲ್ಲ ಅವರು ರೋಡ್ಗಳು ನೋಡಿ ನೀವೇ ನೋಡಿ ಏನು ಅನುಕೂಲ ಮಾಡಿಲ್ಲ ಎಲ್ಲ ಬರೀ ಹೆಬ್ಬೂರು ಹೆಬ್ಬೂರು ಸೈಡೇ ಜಾಸ್ತಿ ಹಾಗಿದ್ರೆ ನೀವು ಈ ಬಾರಿ ಬದಲಾವಣೆಯನ್ನು ಬಯಸ್ತೀರಾ ಇಲ್ವಾ ಬಯಸ್ತೀವಿ ನಮಗೆ ಕುಮಾರಸ್ವಾಮಿ ಆದರೆ ಮುಖ್ಯಮಂತ್ರಿ ಒಳ್ಳೆಯದು ಎಸ್ ವೀಕ್ಷಕರೇ ನೋಡಿದ್ರಲ್ಲ ಸೊ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರೆ ಒಳ್ಳೇದು ಅಂತ ಮತದಾರರು ತಮ್ಮ ಮಾತನ್ನ ಹಂಚ್ಕೊಂಡಿದ್ದಾರೆ ಮತ್ತಷ್ಟು ಜನರನ್ನ ಮಾತನಾಡಿಸೋಣ ಬನ್ನಿ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಯುವ ಮತದಾರರು ಈಗ ನನ್ನ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡಿಸೋಣ ಅವರ ಮನದಾಳದ ಮಾತನ್ನ ಕೇಳೋಣ ನಮಸ್ತೆ ನಿಮ್ಮ ಹೆಸರು ಸತೀಶ್ ಕುಮಾರ್ ಅಂತ ಹೇಳಿ ಏನ್ ಮಾಡ್ಕೊಂಡಿರೋದು ಎಷ್ಟು ವರ್ಷದಿಂದ ಓಟ್ ಆಗ್ತಿದ್ದೀರಾ ಈ ಬಾರಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಬಯಸ್ತೀರಾ ಯಾಕೆ ರಾಜ್ಯದಲ್ಲಿ ಕುಮಾರಸ್ವಾಮಿ ಸಿ ಎಂ ಅಂತ ಬಯಸ್ತೀವಿ ಮೇಡಮ್ ಅವರು ಬಂದರೆ ರೈತರು ಒಳ್ಳೆಯದಾಗುತ್ತೆ ಬಡವರಿಗೆ ಹೆಲ್ಪ್ ಆಗುತ್ತೆ ರೈತರ ಪರವಾಗಿ ಕೆಲಸ ಮಾಡೋಂಥ ಕುಮಾರ್ ಮುಖ್ಯಮಂತ್ರಿಯ ಕುಮಾರಸ್ವಾಮಿ ಒಬ್ಬರೇ ರಾಜ್ಯದಲ್ಲಿ ಈಗ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಯಾರು ಶಾಸಕರಾಗಿ ಬಂದರೆ ಉತ್ತಮ ಅಂತ ನಿಮಗೆ ಅನಿಸುತ್ತೆ ಗೌರಿಶಂಕರ್ ಅವರು ಮತ್ತೊಮ್ಮೆ ಶಾಸಕರಾಗಿ ಸಚಿವರಾಗಲಿ ಬರಲಿ ಬರಲಿ ಅಂತ ಎಲ್ಲ ಗ್ರಾಮಾಂತರದ ಎಲ್ಲ ಜನತೆಯ ಆಶಯ ಯಾಕೆ ಮೇಡಮ್ ಅವ್ರು ಬಂದರೆ ಕಷ್ಟ ಕಾಲದಲ್ಲಿ ಎಲ್ಲರಿಗೂ ಸಹಾಯ ಮಾಡ್ತಾರೆ ಕೊರೋನಾ ಟೈಮಲ್ಲಿ ಎರಡು ಸಾರಿ ಕಿಟ್ ಕೊಟ್ಟವ್ರೆ ಕೊರೋನಾ ಟೈಮಲ್ಲಿ ಯಾರೂ ಇರಲಿಲ್ಲ ಈಗ ಎಲ್ಲರೂ ಬರ್ಬೋದು ಸರ್ಕಾರದಿಂದ ಬರೋ ಅನುದಾನದಲ್ಲಿ ಯಾರು ಬೇಕಾದ್ರೂ ಕೆಲಸ ಮಾಡ್ಬೋದು ಜನರು ಕಷ್ಟ ಕಷ್ಟ ಸೂಕ್ತ ಅಂತ ಶಾಸಕ ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಗ್ರಾಮಾಂತರ ಜನದ ಎಲ್ಲರ ಅಭಿಪ್ರಾಯ ಮನೆ ಮಗ ಅವರು ಮತ್ತೊಮ್ಮೆ ಶಾಸಕರಾಗಲಿ ಅಂತ ನಾವೆಲ್ಲರೂ ಇದ್ದೀವಿ ಆಮೇಲೆ ಯಾ ಹಸಿಂದು ಪಸಿಂದು ಏನೂ ಇಲ್ಲ ನೂರಕ್ಕೆ ನೂರು ಗೌರಿಶಂಕರ್ ಅವ್ರಿಗೆ ಟಿಕೆಟ್ ಆಗುತ್ತೆ ಯಾರು ಜನರಲ್ ಅದಕ್ಕೆ ಬೇಡ ಗೌರಿಶಂಕರ್ ಅವರಿಗೆ ಅತಿ ಹೆಚ್ಚು ಅಂತರದಿಂದ ಗೆಲ್ಸ್ಕೊಡೋಣ ಅಂತ ನಮ್ಮ ನಿಮ್ಮ ಕಡೆಯಿಂದ ಕೇಳ್ಕೊತಾ ಇದ್ದ ಜನಕ್ಕೆ ಓಕೆ ಇನ್ನು ಇನ್ನು ಏನೇನು ಅಭಿವೃದ್ಧಿ ಆಗಬೇಕು ನಿಮಗೆ ಗೌರಿಶಂಕರ್ ಅವ್ರ ಕಡೆ ಮೇಡಮ್ ನಮ್ಮ ನಮ್ಮ ನಮ್ಮೂರಲ್ಲಿ ಎಲ್ಲ ಆಲ್ಮೋಸ್ಟ್ ಅಭಿವೃದ್ಧಿ ಮಾಡಿದ್ದಾರೆ ಒಂದು ಏಯ್ಟಿ ಪರ್ಸೆಂಟ್ ಮಾಡಿದ್ದಾರೆ ಐದು ವರ್ಷದಲ್ಲಿ ಕೆಲಸ ಮಾಡೋಕ್ಕೆ ಯಾವುದೇ ಸಿಕ್ಕಿದೆ ಎರಡೇ ವರ್ಷ ಮೂರು ವರ್ಷ ಕೊರೋನಾ ನೀವೇ ನೋಡಿದ್ದೀರ ಎರಡು ವರ್ಷ ಕೊರೋನಾ ಆಮೇಲೆ ಬಿ ಜೆ ಪಿ ಗೌರ್ಮೆಂಟಲ್ಲಿ ಫಾರ್ಟಿ ಪರ್ಸೆಂಟ್ ಕಮಿಷನು ಅದರೊಳಗೆ ಇಷ್ಟು ಕೆಲಸ ಮಾಡಿರೋದೇ ಹೆಚ್ಚು ನಮ್ಮ ಶಾಸಕರು ಅವರ ಆಮೇಲೆ ವೈಯಕ್ತಿಕವಾಗಿ ಕೋಟ್ಯಾಂತರ ರೂಪಾಯಿ ತಂದು ಕೊರೋನಾ ಟೈಮಲ್ಲಿ ಕೋವಿಡ್ ಹಾಸ್ಪಿಟ್ಲು ಮಾಡಿ ಕೆಲಸ ಮಾಡಿದ್ದಾರೆ ಆಮೇಲೆ ವೈಯಕ್ತಿಕವಾಗಿ ಯಾರೇ ಕಷ್ಟ ಸುಖ ಹಾಸ್ಪಿಟ್ಲು ಹುಷಾರಿಲ್ಲ ಅಂತ ಆಗ್ಬೋದು ಮದುವೆ ಮುಂಜಿ ಎಲ್ಲ ಕಾರ್ಯದಲ್ಲೂ ಹೆಲ್ಪ್ ಮಾಡ್ತಾರೆ ಆಮೇಲೆ ಸರ್ಕಾರದಿಂದ ಅನ್ನೋದನ್ನು ತರೋದಕ್ಕಿಂತ ಹೆಚ್ಚಿನಾಗಿ ವೈಯಕ್ತಿಕವಾಗಿ ಕೆಲಸ ಮಾಡೋಂಥ ಶಾಸಕರು ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಸರ್ಕಾರದಿಂದ ಎರಡು ಸಾವಿರದ ಇನ್ನೂರು ಕೋಟಿ ಕೆಲಸ ಮಾಡಿದ್ದಾರೆ ವೈಯಕ್ತಿಕವಾಗೂ ಮನೆ ಮಗುನ ಥರ ಶಾಸಕರಾಗಿ ಇಲ್ಲ ಗ್ರಾಮಾಂತರದಲ್ಲಿ ಗೌರಿಶಂಕರ್ ಅವರು ಮನೆ ಮಗುನ ಥರ ನಿಂತ್ಕೊಂಡು ಕೆಲಸ ಮಾಡಿದ್ದಾರೆ ಕೋವಿಡ್ ಟೈಮಲ್ಲಿ ಬೆಳಗುಂಬದಲ್ಲಿ ಎರಡು ಪ್ರತಿ ಗ್ರಾಮ ಗ್ರಾಮದಾದರೂ ಎರಡು ಟೈಮ್ ಫುಡ್ ಕಿಟ್ ಕೊಟ್ಟಿದ್ದಾರೆ ಆಮೇಲೆ ಏನೇ ಆಗೋ ದೇವಸ್ಥಾನ ಕಟ್ತೀವಿ ಅಂದರೆ ಸಿದ್ದರಾಮಸ್ವಾಮಿ ದೇವಸ್ಥಾನಕ್ಕೆ ಹತ್ತು ಲಕ್ಷ ರೂಪಾಯಿ ಹೇಳಿದ್ರು ಐದು ಲಕ್ಷ ಕೊಟ್ಟಿದ್ದಾರೆ ಈಗ ಐದು ಲಕ್ಷ ರೂಪಾಯಿ ಕೊಡ್ತಾರೆ ಇವಾಗ ಕೆಲಸ ಸ್ಟಾಪ್ ಮಾಡಲಿ ಅದು ಎರಡು ತಿಂಗಳಾಯಿತು ಆಮೇಲೆ ಸರ್ಕಾರದಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಹಾಕ್ಸ್ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಗೌರ್ಮೆಂಟ್ ಇದ್ದಾಗ ಮುಂದೆ ಈಗ ಕುಮಾರಸ್ವಾಮಿ ಸೇಮ್ ಆಗ್ತಾರೆ ಅಂತ ನೀವು ಟೀಮೆಲ್ಲ ಸಮೀಕ್ಷೆ ಕೊಡ್ತಾನೇ ಇದೀರ ಆರಿಂದ ಗೌರಿಶಂಕರ್ ಅವ್ರು ಗೆದ್ದರೆ ಹಂಡ್ರೆಡ್ ಪರ್ಸೆಂಟ್ ಸಚಿವರು ಆಗ್ತಾರೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಆರಿಂದ ನಾವು ಅವ್ರನ್ನೇ ಗೆಲ್ಲಿಸ್ ಗೆಲ್ಲಿಸ್ಬೇಕು ಅನ್ನೋದು ಜನರ ಆಶಯ ಆಮೇಲೆ ಅವ್ರು ಮಿನಿಸ್ಟ್ ಬಂದರೆ ಇನ್ನೂ ಹೆಚ್ಚಿನ ಅನುದಾನ ತಂದು ಕೆಲಸ ಮಾಡ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ ನಮಗೆ ಆ ನಂಬಿಕೆ ಇದೆ ಗೌರಿಶಂಕರ್ ಅವ್ರು ನೂರಕ್ಕೆ ನೂರು ಗೆಲ್ಲಿಸ್ತೀವಿ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಕುಮಾರಸ್ವಾಮಿ ಸಿ ಎಮ್ ಆಗೋದು ಕೂಡ ನೂರಕ್ಕೆ ನೂರು ಖಚಿತ ಆಮೇಲೆ ಈಗ ಸುರೇಶ್ ಕೋಟೆ ಏನಿದ್ದಾರೆ ಅವರು ಯಾವುದು ಗೆಲ್ ಮಿನಿಸ್ಟರ್ ಮಾಡ್ತೀವಿ ಅಂತ ಯಾವುದೇ ಕಾರಣಕ್ಕೂ ಹೇಳಿಲ್ಲ ಗೆಲ್ಲೋದು ಇಲ್ಲ ಸರ್ಕಾರ ಬಿ ಜೆ ಪಿ ಬರೋದು ಇಲ್ಲ ರಾಜ್ಯದಲ್ಲಿ ನೀವೇ ನೋಡಿದ್ದಾರೆ ಗ್ಯಾಸ್ ಬೆಲೆ ಏನಿದೆ ಅನ್ನೋದು ನಿಮಗೆ ಗೊತ್ತು ಏನಿತ್ತು ಪೆಟ್ರೋಲ್ ಬೆಲೆ ಆಗ್ಬೋದು ಆಮೇಲೆ ಗೊಬ್ಬರ ಪಿ ಯು ಸಿ ಪೈಪು ನೀವೇ ನೋಡಿದ್ದಾರೆ ರಾಜ್ಯದಲ್ಲಿ ಬಡವರು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅದರಿಂದ ಜೆ ಡಿ ಎಸ್ ಬರಲಿ ಅನ್ನೋದು ರಾಜ್ಯದಲ್ಲಿ ಜೆ ಡಿ ಎಸ್ ಬರಲಿ ಅನ್ನೋದು ನಮ್ಮ ಆಶಯ ಜನರ ಆಶಯ ಬಡವರಿಗೆ ಒಳ್ಳೆಯದಾಗುತ್ತೆ ಅನ್ನೋದು ಅದರಿಂದ ಕುಮಾರಸ್ವಾಮಿ ಸಿಎಂ ಆಗಲಿ ಗೌರಿಶಂಕರ್ ಅವರು ಸಚಿವರಾಗಿ ಬರಲಿ ಅನ್ನೋದು ತುಮಕೂರು ಇದಾಗಿತ್ತು ಯುವ ಮತದಾರದ ಮನದಾಳದ ಮಾತು ಮಹಿಳಾ ಮತದಾರರನ್ನ ಮಾತನಾಡಿಸ್ತಾ ಇದ್ದೆ ನಾನು ಇಲ್ಲೇ ಇದ್ದಾರೆ ನನ್ನ ಜೊತೆ ಅವ್ರನ್ನ ಮಾತನಾಡಿಸೋಣ ಅವ್ರ ಮನದಾಳದ ಮಾತನ್ನ ಕೇಳೋಣ ನಿಮ್ಮ ಹೆಸರು ಸಲ್ಮಾ ಸಲ್ಮಾ ಅವರೇ ಈ ಬಾರಿ ಚುನಾವಣೆಯಲ್ಲಿ ಯಾವ ಪಕ್ಷವನ್ನ ನೀವು ಬೆಂಬಲಿಸ್ತೀರಾ ಯಾಕೆ ಹೋಗ್ಲಿ ನಿಮ್ಮ ಮತ ಯಾರ ಯಾವ ಪಕ್ಷಕ್ಕೆ ಅಂತ ಹೇಳಿ ಎಸ್ ಜೆಡಿಎಸ್ ಎಸ್ ಪಕ್ಷವನ್ನೇ ಬೆಂಬಲಿಸ್ತೀರಾ ನೀವು ಪ್ರತಿ ಸರಿ ಮತ ಹಾತ ಹಾಕ್ದಾಗ್ಲೂ ಕೂಡ ಜೆಡಿಎಸ್ ಪಕ್ಷಕ್ಕೆನಾ ಗೌರಿಶಂಕರ್ ಎಲ್ಲ ಸೌಲಭ್ಯ ಮಾಡಿಕೊಟ್ಟವ್ರೆ ಹಂಗಾಗಿ ನೀವು ಅವ್ರನ್ನೇ ಬೆಂಬಲಿಸ್ತೀರಾ ಎಸ್ ವೀಕ್ಷಕರೇ ನೋಡುದ್ರಲ್ಲ ಅವರು ತಮ್ಮ ಕೆಲಸವನ್ನ ಮಾಡಿಕೊಂಡು ನನ್ನ ಜೊತೆ ಮಾತಾಡೋರೆ ಈ ಬಾರಿ ನಾವು ಜೆಡಿಎಸ್ ಪಕ್ಷಕ್ಕೆ ತಮ್ಮ ಮತವನ್ನ ಹಾಕೋದಿಕ್ಕೆ ಬಯಸ್ತೀವಿ ಅಂತ ಗ್ರಾಮಾಂತರ ಕ್ಷೇತ್ರದ ಮತದಾರರ ಮಾತು ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸಮೀಕ್ಷೆ ನಡೆಸ್ತಾ ಇದ್ವಿ ಮತ್ತೊಬ್ರು ಹಿರಿಯ ಮತದಾರರು ಈಗ ಇದ್ದಾರೆ ಅವ್ರನ್ನ ಮಾತನಾಡಿಸೋಣ ಅವರ ಮನದಾಳದ ಮಾತು ಹಾಗೆ ಅವರು ಮತವನ್ನ ನೀಡೋದಾದ್ರೆ ಯಾವ ಪಕ್ಷಕ್ಕೆ ಮತವನ್ನ ನೀಡ್ತಾರೆ ಯಾಕೆ ಅಂತ ಎಲ್ಲ ಕೇಳೋಣ ನಮಸ್ತೆ ನಿಮ್ಮ ಹೆಸರು ಸರ್ ಜಯರಾಮಯ್ಯ ಅಂತ ಹೇಳಿ ಏನು ಮಾಡ್ಕೊಂಡಿದ್ದೀರಾ ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ ಈ ಬಾರಿ ಚುನಾವಣೆಯಲ್ಲಿ ನೀವು ಮತವನ್ನ ಹಾಕೋದಾದ್ರೆ ಯಾವ ಪಕ್ಷಕ್ಕೆ ಹಾಕ್ತೀರಾ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ನಿಮಗೆ ಅನ್ಸುತ್ತೆ ಹೌದು ಈಗ ಒಂದು ಐದು ವರ್ಷದ ಅವಧಿನಲ್ಲಿ ಏನು ಗೌರಿಶಂಕರ್ ಅವರು ಒಂದು ಚುನಾಯಿತರಾಗಿ ಸದಸ್ಯರಾಗಿದ್ದರು ನಮ್ಮ ಒಂದು ಗ್ರಾಮಾಂತರ ಕ್ಷೇತ್ರಕ್ಕೆ ಆ ಐದು ವರ್ಷದ ಅವಧಿಯಲ್ಲಿ ಒಂದು ವರ್ಷ ಪಾಪ ಅವರೇನು ಕೆಲಸ ಮಾಡೋಕ್ಕಾಗಲಿಲ್ಲ ಇಲ್ಲಿ ಏಕೆಂದರೆ ಸರ್ಕಾರದ ಒಂದು ತಿಕಾಟದಲ್ಲಿ ಇನ್ನು ಎರಡು ವರ್ಷ ಬರೀ ಕೊರೋನಾ ಆಯಿತು ಹಾಗಾಗಿ ಕೊರೋನಾ ಸಂದರ್ಭದಲ್ಲಿ ಅವರು ಮನೆ ಮನೆಗೂ ಕೂಡ ಭೇಟಿ ಇಟ್ಟು ಅವರ ಒಂದು ಜೀವನದ ಹಂಗನ್ನು ತೊರೆದು ಎರಡೆರಡು ಬಾರಿ ನಮ್ಮ ಗ್ರಾಮಾಂತರಕ್ಕೆ ಕಿಟ್ಟನ್ನು ಕೊಟ್ಟಿದ್ದಾರೆ ಬಡವರಿಗೆ ಎಲ್ಲನ ಆಮೇಲೆ ಇನ್ನೂ ದಿನನಿತ್ಯದಲ್ಲಿ ಅನೇಕ ಕೆಲಸ ಕಾರ್ಯಗಳನ್ನೂ ಕೂಡ ಅವರು ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲೆಲ್ಲ ಓಡಾಡ್ಕೊಂಡು ಹಾಗಾಗಿ ಆಮೇಲೆ ಇಲ್ಲಿ ಅಭಿವೃದ್ಧಿ ಕೆಲಸ ಅಂದರೆ ಈಗ ಏನು ಈ ದೇವಾಯದುರ್ಗ ಬೆಳಗುಂಬ ರಸ್ತೆ ಇದೆ ಇಲ್ಲಿಂದ ಹಿಡಿದು ಕುಂದೂರುವರೆಗೂ ಒಂದು ಹೈಟೆಕ್ ಸಿ ರಸ್ತೆ ಹಾಗೂ ಚರಂಡಿ ಮಾಡಿಕೊಟ್ಟಿದ್ದಾರೆ ಆಮೇಲೆ ಇದರ ಜೊತೆಯಲ್ಲಿ ಈಗ ಒಂದು ಐತಿಹಾಸಿಕವಾದಂಥ ಒಂದು ಗುರು ದೇವಸ್ಥಾನ ಇದೆ ನಮ್ಮೂರಿನಲ್ಲಿ ಆ ಐತಿಹಾಸಿಕ ದೇವಸ್ಥಾನ ಸುಮಾರು ಈಗ ಹದಿನೈದು ವರ್ಷದ ಹಿಂದೆ ಮಾಜಿ ಶಾಸಕರಾದಂಥ ಸುರೇಶ್ ಗೌಡರು ಕೀಳಿಸಿದ್ರನ್ನ ಅದನ್ನು ಕೀಳಿಸಿ ಆದರೆ ಸು ಸುರೇಶ್ ಗೌಡ್ರು ಕಟ್ಟಲಿಲ್ಲ ಅದನ್ನು ಅದನ್ನು ವಿವಾದ ಸೃಷ್ಟಿಸಿ ಹೋದರೆ ಹೊತ್ತು ಅವರು ಕಟ್ಟಲಿಲ್ಲ ಅಂಥ ದೇವಸ್ಥಾನನೂ ಕೂಡ ತಮ್ಮ ಕೈಯಿಂದ ಹತ್ತು ಲಕ್ಷ ರೂಪಾಯಿ ಹಣವನ್ನು ಕೊಟ್ಟು ಅವರು ಹಾಗೆ ನೆನ್ನೆ ಸರ್ಕಾರದ ವತಿಯಿಂದ ಹಣವನ್ನು ತೆಗೆಸಿ ಈಗ ಅದೊಂದು ಕಾರ್ಯನೂ ಕೂಡ ಅವ್ರ ಕೈಯಿಂದಲೇ ಗೌರಿಶಂಕರ್ ಅವರ ಕೈಯಿಂದ ಆಮೇಲೆ ಇದರ ಜೊತೆಯಲ್ಲಿ ಈ ಏನು ಈಗ ಮುಂದಿನ ಒಂದು ಚುನಾವಣೆ ನಡಿಬೇಕು ಅಂತ ಇದೆ ಅದಕ್ಕೆ ಏನು ಗೌರಿಶಂಕರ್ ಅವರಿಗೆ ಒಂದು ಹಿನ್ನಡೆ ಹಾಗೆ ಹೀಗೆ ಕೋರ್ಟ್ ವಿಚಾರ ಅಂತೇಳಿ ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ಕೊಂಡು ಜನಗಳನ್ನು ಸಂಘಟನೆ ಮಾಡೋದಲ್ಲಿದ್ದಾರೆ ಇವತ್ತು ಸುರೇಶ್ ಗೌಡ್ರು ಅಭಿವೃದ್ಧಿ ಕಾರ್ಯದ ಕಡೆ ನಮ್ಮ ಗ್ರಾಮದ ಕಡೆ ಅವರು ಗಮನ ಕೊಟ್ಟಿಲ್ಲ ಹಾಗಾಗಿ ನಾವು ಅವರು ಯಾರು ಗೌರಿಶಂಕರ್ನವ್ರನ್ನ ಅತ್ಯಧಿಕ ಮತಗಳಿಂದ ನಾವೆಲ್ಲ ಮತ ಹಾಕಿ ನಾವು ಗೆದ್ದಿಸ್ತೀವಿ ಎಸ್ ವೀಕ್ಷಿಕರೆ ನೀವು ನೋಡಿದ್ರಲ್ಲ ಇದಾಗಿತ್ತು ಮತದಾರರ ಮನದಾಳದ ಮಾತು ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬೊಬ್ಬರು ಮತದಾರರು ತಮ್ಮ ತಮ್ಮ ಮನದಾಳದ ಮಾತನ್ನು ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ ಸೊ ಕೊನೆಯದಾಗಿ ಚುನಾವಣೆ ನಡೆದು ಫಲಿತಾಂಶ ಬರೋವರೆಗೂ ಕೂಡ ನಾವು ನೀವು ಎಲ್ಲರೂ ಕೂಡ ಕಾಯಬೇಕಾಗುತ್ತೆ ಸೊ ಯಾವ ಪಕ್ಷ ಬಹುಮತವನ್ನು ಪಡೆದು ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುತ್ತೆ ಹಾಗೆ ನೋಡೋದಾದರೆ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಸೊ ಏನು ಗ್ರಾಮಾಂತರದಲ್ಲಿ ಯಾವ ಪಕ್ಷ ಯಾರು ಶಾಸಕರನ್ನಾಗಿ ಯಾರು ಆಯ್ಕೆಯಾಗ್ತಾರೆ ಎಲ್ಲದನ್ನ ಕೂಡ ನಾವು ನೀವು ಕಾಯ್ದು ನೋಡಬೇಕಾಗುತ್ತೆ ಕ್ಯಾಮರಾಮನ್ ಆಗ್ರ ಜೊತೆ ಚಿತ್ರ ಪ್ರಗತಿ ಟಿವಿ ತುಮಕೂರು ತಾಜಾ ಸುದ್ದಿಗಳಿಗಾಗಿ ಪ್ರಗತಿ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ರಗತಿ ಟಿವಿ ನಿಮ್ಮಿಂದ ನಿಮಗಾಗಿ